ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಛತ್ತೀಸ್ಗಢದ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರ ಉಪ ಕಾರ್ಯದರ್ಶಿ ಡೆಪ್ಯುಟಿ ಸೆಕ್ರೆಟರಿ ಸೌಮ್ಯ ಚೌರಾಸಿಯಾ ಅವ್ರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಬಂಧಿಸಿದೆ ಇವರ ಮನೆ ಮೇಲೆ ಎರಡ್ ಸಾವಿರದ ಇಪ್ಪತ್ತು ಮೇನಲ್ಲಿ ರೇಡ್ ನಡೆದಿತ್ತು ರೇಟ್ ನಡೆದಂತ ಸಂದರ್ಭದಲ್ಲಿ ಇವರನ್ನ ಬಂಧಿಸಬೇಕಾಗಿತ್ತು ಅದಾದ ಮೇಲೆ ವಿಚಾರಣೆಗೆ ಕರೆಯಲಾಯಿತು ಈಗ ಕೋರ್ಟ್ಗೆ ಅವರನ್ನು ಹಾಜರುಪಡಿಸಿ ನಾಲ್ಕು ದಿನದ ಕಸ್ಟಡಿಗೆ ತೆಗೆದುಕೊಂಡಿದೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಏನು ವಿಚಾರ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಛತ್ತೀಸ್ಗಢದ ಬಗ್ಗೆ ನಮ್ಗೆ ಹೆಚ್ಚು ಮಾಹಿತಿಯೇ ಇರೋದಿಲ್ಲ ನಮ್ಮ ಮಾಧ್ಯಮಗಳು ಅದರ ಕುರಿತಾಗಿ ಹೆಚ್ಚು ಬಿತ್ತರಿಸುವುದು ಇಲ್ಲ ಯಾವ ಭೂಪೇಶ್ ಬಘೇಲ್ ಇದ್ದಾರೆ ಇವರು ಮುಖ್ಯಮಂತ್ರಿ ಆಗಿದ್ದು ಸ್ವತಃ ತಾವೇ ಕಲ್ಲಿದ್ದಲು ಖಾತೆಯನ್ನು ತಮ್ಮ ಬಳಿ ಇಟ್ಕೊಂಡು ತನ್ನ ಮೂಲಕ ತಮ್ಮ ಕಂಪನಿಗೆ ತಾವೇ ಗುತ್ತಿಗೆಯನ್ನು ಕೊಟ್ಕೊಂಡಿರ್ತಾರೆ ಲೈಸೆನ್ಸ್ ಕೊಟ್ಕೊಂಡಿರ್ತಾರೆ ಈ ವ್ಯವಹಾರವನ್ನ ನೋಡ್ಕೊಳಿಕೆ ತಮ್ಮ ಎಲ್ಲ ಸುತ್ತಮುತ್ತಲ ಜನರನ್ನ ನೇಮಿಸಿರ್ತಾರೆ ಹಾಗಾದ್ರೆ ಈ ಸೌಮ್ಯ ಚೌರಾಸಿಯ ಕೆಲಸ ಏನು ಡೆಪ್ಟಿ ಸೆಕ್ರೆಟರಿ ಬೇರೆ ಅವರು ಸೌಮ್ಯ ಚೌ ಚೌರಾಸಿಯವರು ಇಲ್ಲಿಗಲ್ ಆಗಿ ಲೇವಿಯನ್ನ ಕಲೆಕ್ಟ್ ಮಾಡ್ತಿದ್ರು ಒಂದು ಟನ್ಗೆ ಇಷ್ಟು ದುಡ್ಡು ಅಂತ ಲೇವಿಯನ್ನ ಕಲೆಕ್ಟ್ ಮಾಡ್ತಾ ಇದ್ರು ಈ ಮಾತು ಮಾಹಿತಿಯನ್ನು ಕೊಟ್ಟದ್ ಯಾರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಒಂದು ರೇಡ್ ಆಗತ್ತೆ ಆ ರೇಡ್ ಆದಂತ ಸಂದರ್ಭದಲ್ಲಿ ಸಮೀರ್ ಬೈಷ್ಣೋಯ್ ಅನ್ನುವಂತ ಒಬ್ಬ ಐ ಎ ಎಸ್ ಅಧಿಕಾರಿನ ಬಂಧಿಸಲಾಗತ್ತೆ ವಿಚಾರಣೆಗೆ ಕರ್ಕೊಂಡ್ಬರ್ಲಾಗತ್ತೆ ಆ ಸಂದರ್ಭದಲ್ಲಿ ಆತ ಬಯ್ ಬಿಡ್ತಾನೆ ನಾನು ದುಡ್ಡು ವಸೂಲಿ ಮಾಡ್ತಾ ಇದ್ದದ್ದು ನಾನು ಹೌದು ಬಟ್ ನನಗೆ ಇನ್ಸ್ಟ್ರಕ್ಷನ್ ಇದ್ದದ್ದು ಈ ಸೌಮ್ಯ ಚೌರಾಸಿಯ ಅವರಿಂದ ಆ ಸೌಮ್ಯ ಅವರು ಈ ತರ ಲೇವಿ ಕಲೆಕ್ಟ್ ಮಾಡುವಂತ ಹೇಳಿದ್ರಿಂದ ನಾನು ಇನ್ಸ್ಟ್ರಕ್ಷನ್ ಕೊಟ್ಟು ವಸೂಲಿ ಮಾಡಿಸ್ತಾ ಇದ್ದೆ ಅಂದ್ರೆ ಸರ್ಕಾರವೇ ಕಾನೂನು ಬಾಹಿರವಾಗಿ ಸರ್ಕಾರದ ಬೊಕ್ಕಸಕ್ಕೆ ಬರಲಾರದ ಹಾಗೆ ಲೇವಿಯನ್ನ ಕಲೆಕ್ಟ್ ಮಾಡುವಂತಹ ಕೆಲಸವನ್ನ ಇವ್ರು ಮಾಡ್ತಾ ಇದ್ರು ನಿಮ್ಗೆ ಈ ಹಿಂದೆ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ ಛತ್ತೀಸ್ಗಢದ ಈ ಕೋಲ್ ಸ್ಕ್ಯಾಮ್ ಏನಿದೆ ಇದರ ಒಬ್ಬ ಕಿಂಗ್ ಪಿನ್ ಬೆಂಗಳೂರಿನಲ್ಲಿ ಸಿಗಕೊಂಡ ಎನ್ಫೋರ್ಸ್ಮೆಂಟ್ ನವರು ಛತ್ತೀಸ್ಗಢದಿಂದ ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದ್ರು ಯಾವ ಯಾವ ವ್ಯಕ್ತಿ ಇಲ್ಲಿ ಬಂದು ಅಡಿಕೊಂಡು ತಾನು ಬಿಟ್ಟಿದ್ದೀನಿ ಅಂತ ಭಾವಿಸಿದ್ನೋ ಆ ವ್ಯಕ್ತಿಯನ್ನ ಬಿಡಲಾರದೆ ಜಾಡು ಹಿಡಿದು ಇದೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವ್ರು ಕರ್ಕೊಂಡು ಹೋದ್ರು ಈ ಹಗರಣ ಬೆಳಕಿಗೆ ಬಂದದ್ದು ಹೇಗೆ ಇನ್ಕಮ್ ಟ್ಯಾಕ್ಸ್ನವರು ತಮ್ಮ ಲೆಕ್ಕಪತ್ರ ಪರಿಶೀಲನಾ ಸಂದರ್ಭದಲ್ಲಿ ಒಂದಷ್ಟು ಹೇರಾಫೇರಿಯನ್ನ ನೋಡ್ತಾರೆ ನೋಡಿದಂತ ಸಂದರ್ಭದಲ್ಲಿ ಮೊದಲಿಗೆ ಟಾರ್ಗೆಟ್ ಆಗಿದ್ದು ಸಮೀರ್ ವಿಷ್ಣುಯ್ಯ ಸಮೀರ್ ವಿಷ್ಣುಯ್ಯನ ಒಂದೊಂದಾಗಿ ಅವರ ಲೆಕ್ಕಾಚಾರಗಳನ್ನು ನೋಡಿದಾಗ ಅವ್ರು ಮಾಡಿದ್ ಮಾಡಿದಂತ ದಾಳಿಯಲ್ಲಿ ಸಿಕ್ಕಂತ ಅಕ್ರಮ ಸಂಪತ್ತನ್ನ ಪರಿಶೀಲಿಸಿದಾಗ ನೆಕ್ಸ್ಟ್ ಹೆಸರು ಬಂದದ್ದೇ ಸೌಮ್ಯ ಚೌರಾಸಿಯ ಸೌಮ್ಯ ಚೌರಾಸಿಯ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ಈ ಸೌಮ್ಯ ಚೌರಾಸಿಯ ಸೂಪರ್ ಸಿ ಎಂ ಅಂತ ಹೆಗ್ಗಳಿಕೆಗೆ ಪಾತ್ರ ಅಥವಾ ಅಗ್ಗಳಿಕೆಗೆ ಪಾತ್ರವಳು ಇನ್ ಛತ್ತೀಸ್ಗಢ ಛತ್ತೀಸ್ಗಢದಲ್ಲಿ ಭೂಪೇಶ್ ಹತ್ರ ನಿಮ್ಗೆ ಏನೋ ಕೆಲಸ ಆಗ್ಬೇಕು ಅಂದ್ರೆ ಅವ್ರ ಹತ್ರ ನೀವು ಸೌಮ್ಯ ಚೌರಾಸಿ ಹತ್ರ ಹೋದ್ರೆ ಸಾಕು ನಿಮ್ಮ ಎಲ್ಲಾ ಫೈಲ್ಗಳು ಕ್ಲಿಯರ್ ಆಗ್ತವೆ ಅಂತ ಅಲ್ಲಿ ಪ್ರತಿಯೊಬ್ರು ಮಾತಾಡ್ಕೊತಾ ಇದಾರೆ ಭೂಪೇಶ್ ಬಘೇಲ್ ಹೆಸರಿಗೆ ಮಾತ್ರ ಮುಖ್ಯಮಂತ್ರಿ ಸೌಮ್ಯ ಅವರೇ ಎಲ್ಲಾ ವ್ಯವಹಾರ ನೋಡ್ತಾರೆ ಎಲ್ಲ ಆಡಳಿತವನ್ನು ನಡೆಸ್ತಾರೆ ಅಂತ ಅವ್ರ ಮೇಲೆ ಇರೋ ಆರೋಪ ಇರುವಂತದ್ದು ಹತ್ತು ದಿನಗಳ ಕಸ್ಟಡಿಗೆ ಕೇಳಿತ್ತು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಆದರೆ ನಾಲ್ಕು ದಿನಗಳ ಕಾಲ ಅವ್ರನ್ನ ಕಸ್ಟಡಿ ಕೊಡಲಾಗಿದೆ ಇನ್ನೆಷ್ಟು ಜನ ಇದರಲ್ಲಿ ಸಿಕ್ಕಾಕ್ ಗೊತ್ತಿಲ್ಲ ಈಗ ಯಥಾ ಪ್ರಕಾರ ಭೂಪೇಶ್ ಬಘೇಲ್ ಅವ್ರು ಹೇಳ್ತಾರೆ ಇದೊಂದು ರಾಜಕೀಯ ಪ್ರೇರಿತವಾದಂತಹ ದಾಳಿ ಈ ದಾಳಿಯನ್ನ ಬೇಕು ಅಂತಲೇ ಕಾಂಗ್ರೆಸ್ ಸರ್ಕಾರ ಇರುವಂತ ಛತ್ತೀಸ್ಗಢ ಮೇಲೆ ಮಾಡ್ಲಾಗ್ತಾ ಇದೆ ಕೇಂದ್ರ ಸರ್ಕಾರ ದಳಗಳನ್ನ ಮಿಸ್ಯೂಸ್ ಮಾಡ್ಕ ಇದೆ ಕೇಂದ್ರ ಸರ್ಕಾರ ಅನ್ನುವಂತ ಆರೋಪವನ್ನ ಯಥಾ ಪ್ರಕಾರ ಯಾರ ಮೇಲೆ ದಾಳಿ ನಡೆದಾಗ್ಲು ಇದೇ ಮಾತನ್ನ ಅವ್ರು ಹೇಳ್ತಾರೆ ಯಾಕಂದ್ರೆ ವ್ಯಾಪಾರಿಗಳ ಮೇಲೆ ದಾಳಿ ನಡೆದಾಗ ಈ ರೀತಿ ಸುದ್ದಿಗಳು ಆಗೋದಿಲ್ಲ ಅವ್ರು ಯಾವುದು ರಾಜಕೀಯವಾಗಿ ಅದನ್ನ ದೊಡ್ಡದಾಗಿ ಬಳಸ್ಕೊಳ್ಳಿ ಪ್ರಯತ್ನವನ್ನು ಮಾಡೋದಿಲ್ಲ ರಾಜಕಾರಣಿಗಳು ಮಾಡುವಂತಹ ಅಕ್ರಮ ಸಂಪತ್ತು ರಾಜಕಾರಣಿಗಳು ಮಾಡುವಂತಹ ಹಗರಣಗಳು ಅವರು ಮಾಡುವಂತ ಭ್ರಷ್ಟಾಚಾರ ಆ ಭ್ರಷ್ಟಾಚಾರವನ್ನ ಬಯಲುಗೆಳೆದ ತಕ್ಷಣ ಇವ್ರಿಗೆ ಇದ್ದಕ್ಕಿದ್ದ ಹಾಗೆ ಬೆಂಕಿ ಹೊತ್ಕೊಂಡ್ಬಿಡತ್ತೆ ಇದಕ್ಕೆ ರಾಜಕೀಯ ಪ್ರೇರಿತ ಅಂತ ಬಣ್ಣ ಕಟ್ಟುವ ಕೆಲಸ ನಡೆಯುತ್ತೆ ಸೌಮ್ಯಾ ಚೌರಾಸಿಯ ಏನೇನ್ ಬಾಯಿ ಬಿಡ್ತಾಳೆ ಕಾದ್ ನೋಡೋಣ ನಮಸ್ಕಾರ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ನಿಮಗೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ